ಚಿಕ್ಕೋಡಿಯ ಶ್ರೀ ಯರಿಸ್ವಾಮಿ ಚಾರಿಟಿ ಫೌಂಡೇಶನ್ ವತಿಯಿಂದ ಶಿಕ್ಷಕರ ಬೃಹತ್ ಸಮ್ಮೇಳನ ಆಯೋಜಿಸಲಾಗಿದೆ ಎಂದು ಚಾರಿಟಿ ಅಧ್ಯಕ್ಷೆ ವಿಜಯಭಾಸ್ಕರ್ ಇಟಗುನಿ ತಿಳಿಸಿದ್ದಾರೆ. ಬರುವ ದಿನಾಂಕ 7ರಂದು ಚಿಕ್ಕೋಡಿ ಪಟ್ಟಣದ ಕೋರೆನಗರದಲ್ಲಿರುವ ಕಿವಡ್ ಪೆಟ್ರೋಲ್ ಪಂಪ್ ಹತ್ತಿರ ಶಿಕ್ಷಕರ ಬೃಹತ್ ಸಮಾವೇಶವನ್ನು ಆಯೋಜಿಸಲಾಗಿದ್ದು, ಈ ಸಮಾವೇಶದಲ್ಲಿ ಚಿಕ್ಕೋಡಿ ಬಿಇಒ ವ್ಯಾಪ್ತಿಯಲ್ಲಿ ಬರುವಂತಹ ಶಾಲೆಯ 10 ಜನ ಶಿಕ್ಷಕರಿಗೆ ಯರಿಸ್ವಾಮಿ ಶ್ರೀ ಶಿಕ್ಷಣ ರತ್ನ ಪ್ರಶಸ್ತಿ ಪ್ರದಾನ ಮಾಡಲಾಗುವುದೆಂದು ವಿಜಯಭಾಸ್ಕರ್ ಇಟಗುನಿ ತಿಳಿಸಿದರು. ಕಳೆದ 2-3 ವರ್ಷಗಳಿಂದ ಸಮಾಜಮುಖಿಯಾಗಿರುವಂತಹ, ಸಮಾಜದ ಪರವಾಗಿರುವಂತಹ ಕೆಲಸಗಳನ್ನ ನಾವು ಮಾಡ್ತಾ ಬಂದಿದ್ದೇವೆ. ಆ ಎಲ್ಲ ಕೆಲಸಗಳಲ್ಲಿ ಚಿಕ್ಕೋಡಿ ನಗರ ಹಾಗೂ ತಾಲೂಕಿನ ಎಲ್ಲ ಜನರ ಒಂದು ಸಹಕಾರ ಮತ್ತು ಪಾಲುದಾರಿಕೆ ನಮ್ಗೆ ಸಿಕ್ಕಿದೆ. ನಮ್ಮ ಯೋಧರಿಗೆ ಬೆಂಬಲವನ್ನು ನೀಡಬೇಕು ಅನ್ನುವಂತಹ ಒಂದು ಉದ್ದೇಶದಿಂದ ಕಾರ್ಗಿಲ್ ವಿಜಯ ದಿವಸ ಆಚರಣೆ ಇರಬಹುದು, ಚಿತ್ರಕಲೆ ಕಲಾವಿದರಿಗೆ ಉತ್ತೇಜನ ನೀಡಬೇಕು, ಅವರನ್ನು ಪ್ರೋತ್ಸಾಹಿಸಬೇಕು ಅನ್ನುವಂತಹ ಒಂದು ರಾಜ್ಯ ಮಟ್ಟದ ಶಿಬಿರ ಇರಬಹುದು, ಬಡ ಕುಟುಂಬದ ಮಕ್ಕಳಿಗೆ ಉಚಿತವಾಗಿ ಒಂದು ಗುಣಮಟ್ಟದ ಶಿಕ್ಷಣ ನೀಡುವಂಥದ್ದು ಇರಬಹುದು, ಶಾಲಾ ಮಕ್ಕಳಿಗೆ ಶಿಷ್ಯ ವೇತನ ವಿತರಣೆ ಮಾಡುವಂಥ ಕೆಲಸ ಇರಬಹುದು. ಇಂಥ ಎಲ್ಲ ಸಮಾಜಮುಖಿಯಾಗಿರುವಂಥ ಕೆಲಸಗಳನ್ನು ನಾವು ಮಾಡ್ತಾ ಬಂದಿದ್ದೇವೆ. ಅಂಥ ಒಂದು ಗುರುಗಳಿಗೆ ತಮ್ಮೆಲ್ಲರ ಪರವಾಗಿ ಹಾಗೂ ತಮ್ಮೆಲ್ಲರನ್ನ ಸೇರಿಸಿಕೊಂಡು ಅವರಿಗೆ ನಮನಗಳನ್ನು ಸಲ್ಲಿಸಬೇಕು, ಅವರಿಗೆ ಸಮ್ಮಾನವನ್ನು ನೀಡಬೇಕು, ಪ್ರೋತ್ಸಾಹಿಸಬೇಕು, ಅವರಿಗೆ ಗೌರವವನ್ನು ನೀಡಬೇಕು ಮತ್ತು ಅವರಿಗೆ ಬೆಂಬಲವಾಗಿ ನಿಲ್ಲಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ಚಿಕ್ಕೋಡಿ ಬಿಇಒ ವ್ಯಾಪ್ತಿಯಲ್ಲಿ ಬರುವಂತಹ 10 ಜನ ಶಿಕ್ಷಕರಿಗೆ ಯರಿಸ್ವಾಮಿ ಶ್ರೀ ಶಿಕ್ಷಣ ರತ್ನ ಅನ್ನುವಂತಹ ಒಂದು ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಇಟ್ಟುಕೊಂಡಿದ್ದೇವೆ. ಅದಕ್ಕೆ ಗುರುವಂದನಾ ಸಮಾರಂಭ ಅಂತ ಹೇಳಿ ಹೆಸರನ್ನ ಇಟ್ಟುಕೊಂಡು ಆ ಕಾರ್ಯಕ್ರಮವನ್ನ ನಾವು ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮ ನಾಳೆ ಬರುವ ಶನಿವಾರ ಅಂದ್ರೆ 7ನೇ ತಾರೀಕಿನ ದಿವಸ ಸಾಯಂಕಾಲ 4 ಗಂಟೆಗೆ ನಮ್ಮ ಮುಧೋಳ್ ನಿಪ್ಪಾನಿ ರಸ್ತೆಯ ಎಡಭಾಗದಲ್ಲಿ ಇರುವಂತಹ ಕಿವುಡು ವಕೀಲರ ಒಂದು ಸ್ಥಳದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಆ ದಿವಸ ಅತ್ಯುತ್ತಮ ಶಿಕ್ಷಣ ರತ್ನ ಅನ್ನುವಂಥ ಪ್ರಶಸ್ತಿಯನ್ನ ಎಲ್ಲ ಸ್ವಾಮೀಜಿಗಳ, ಗಣ್ಯಾತಿ ಗಣ್ಯರ ಹಾಗೂ ಚಿಕ್ಕೋಡಿ ನಗರ ತಾಲೂಕಿನ ಎಲ್ಲ ಸಮಸ್ತ ಜನತೆಯ ಪರವಾಗಿ ಅವರೆದುರಿಗೆ ಪ್ರಶಸ್ತಿ ಪ್ರದಾನವನ್ನ ಮಾಡ್ತಾ ಇದ್ದೇವೆ. ಆದ್ದರಿಂದ ಬಂಧುಗಳೇ, ಇಂಥ ಒಂದು ಅಭೂತಪೂರ್ವವಾಗಿರುವಂತಹ ಅರ್ಥಪೂರ್ಣವಾಗಿರುವಂತಹ ಕಾರ್ಯಕ್ರಮದಲ್ಲಿ ಸಹಸ್ರ ಸಂಖ್ಯೆಯಲ್ಲಿ ಎಲ್ಲರೂ ಭಾಗವಹಿಸಿ ನಮ್ಮ ಜೀವನದಲ್ಲಿ ಒಂದು ಬಹುಮುಖ್ಯ ಪಾತ್ರವನ್ನು ವಹಿಸಿರುವಂತಹ ಶಿಕ್ಷಕರಿಗೆ ಈ ವೇದಿಕೆಯ ಮುಖಾಂತರ, ಈ ಕಾರ್ಯಕ್ರಮದ ಮುಖಾಂತರ ನಮನಗಳನ್ನು ಸಲ್ಲಿಸೋಣ. ಹೆಚ್ಚು ಗಂಗಾವತಿ ಪ್ರಾಣೇಶ್ ಹಾಗೂ ಸಂಗಡಿಗರಿಂದ ಈ ಒಂದು ಕಾರ್ಯಕ್ರಮ ಅಲ್ಲಿ ನಡೆಯಲಿದೆ. ಇನ್ನೊಮ್ಮೆ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆ ಶಿಕ್ಷಕ ವೃಂದಕ್ಕೆ ಒಂದು ಸಮ್ಮಾನವನ್ನ ನೀಡುವಂತಹ ಕೆಲಸವನ್ನ ಮಾಡೋಣ ಅನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಕಾರ್ಯಕ್ರಮ ಈ ವರ್ಷ ಪ್ರಥಮ ಬಾರಿಗೆ ಇರುವುದರಿಂದ ಚಿಕ್ಕೋಡಿ ಬಿಇಒ ವ್ಯಾಪ್ತಿಯನ್ನ ಮಾತ್ರ ನಾವು ಹೊಂದಿದ್ದೇವೆ. ಇದು ನಿರಂತರವಾಗಿ ಪ್ರತಿ ವರ್ಷ ಈ ಕಾರ್ಯಕ್ರಮ ನಡೀತದೆ. ಮುಂದಿನ ವರ್ಷ ಶೈಕ್ಷಣಿಕ ಜಿಲ್ಲೆಯ ವ್ಯಾಪ್ತಿಗೆ ಹೋಗುವುದರ ಮುಖಾಂತರ ಈ ಅವಾರ್ಡಿಗಳ ಸಂಖ್ಯೆಯನ್ನ ಸಹಿತ, ಸಾಧಕರ ಸಂಖ್ಯೆಯನ್ನ ಸಹಿತ ನಾವು ಹೆಚ್ಚಿಗೆ ಮಾಡುವಂತ ಉದ್ದೇಶವನ್ನು ಇಟ್ಟುಕೊಂಡಿದ್ದೇವೆ. ಒಂದ್ ತಿಂಗಳು ಲೇಟ್ ಆಯ್ತು, ಯಾಕೆ ಲೇಟ್ ಮಾಡ್ರಿ? ಅಲ್ಲಿ ಈಗ ಪ್ಲಾನ್ ಆಯ್ತು ಅಂತೆಲ್ಲ ವಿಚಾರ ಬಂತು. ಬಹಳ ಮುಖ್ಯವಾಗಿರುವಂತ ಪ್ರಶ್ನೆ ಇದು. ಈ ಒಂದು ಶಿಕ್ಷಕರಿಗೆ ಸಮ್ಮಾನವನ್ನು ನೀಡಬೇಕು ಅನ್ನುವಂತಹ ಒಂದು ಉದ್ದೇಶ, ಇಂಥ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕು ಅನ್ನುವಂತಹ ಒಂದು ವಿಚಾರ ಕಳೆದ 4 ವರ್ಷಗಳಿಂದ ನಡೀತಾನೆ ಇತ್ತು. ಬಹಳಷ್ಟು ನಮ್ಮ ಚಿಕ್ಕೋಡಿ ನಗರದಲ್ಲಿರುವಂತಹ ಶಿಕ್ಷಕರಿಗೆ ಇದು ತಿಳಿದಿರುವಂತ ಸಂಗತಿ. ಅವರ ಜೊತೆ ನಾನು ಸಮಾಲೋಚನೆಯನ್ನ ಮಾಡಿದ್ದೆ, ವಿಚಾರ ವಿಮರ್ಶೆಯನ್ನ ಮಾಡಿದ್ದೆ. ಬಹುಶಃ ಎಲ್ಲದಕ್ಕೂ ಒಂದು ಕಾಲ ಕೂಡಿ ಬರಬೇಕು ಅಂತ ಹೇಳ್ತಾರೆ. ಈ ವರ್ಷ ಈ ಸಂದರ್ಭದಲ್ಲಿ ಆ ಕಾಲ ಕೂಡಿ ಬಂದಿದೆ. ಆದ್ದರಿಂದ ಬೇರೆ ಯಾವುದೇ ರೀತಿಯಾಗಿರುವಂತಹ ಇಡನ್ ಅಜೆಂಡಾಗಳು ಇಲ್ಲದೆ ಈ ಕಾರ್ಯಕ್ರಮವನ್ನ ಈ ವರ್ಷ ನಾವು ಆಯೋಜನೆ ಮಾಡಿದ್ದೀವಿ. ಶಿಕ್ಷಕರ ದಿನಾಚರಣೆ ದಿವಸ ಕೊಟ್ರ ಅದಕ್ಕೊಂದು ಮಹತ್ವ ಇರ್ತೈತಿ, ಅಂದ್ ಬಿಟ್ಟು ಈಗ ಬೇರೆ ದಿವಸ ಕೊಟ್ರ ಅಷ್ಟೊಂದು ಮಹತ್ವ ಬರ್ತದೆ ಅದಕ್ಕ. ಶಿಕ್ಷಕರ ದಿನಾಚರಣೆ ದಿವಸ ಈ ಕಾರ್ಯಕ್ರಮವನ್ನ ನಾವು ಆಯೋಜನೆ ಮಾಡಬೇಕು ನಿಜ. ಆದ್ರೆ
ಆ ದಿನಾಚರಣೆ ದಿವಸ ಬಹಳಷ್ಟು ಕಾರ್ಯಕ್ರಮಗಳು ಇರುವುದರಿಂದ ಒಂದು ಸ್ವಲ್ಪ ಮಟ್ಟಿಗೆ ಲೇಟ್ ಆಗಿ ಕಾರ್ಯಕ್ರಮವನ್ನು ಮಾಡಬೇಕು ಅನ್ನುವಂತ ಉದ್ದೇಶವನ್ನ ಇಟ್ಟುಕೊಂಡ್ವಿ. ಅದರ ಮುಖೇನ ಈ ಒಂದು ಸೆಲೆಕ್ಷನ್ ಪ್ರೊಸೆಸ್ ಅನ್ನುವಂಥದ್ದು ಏನಿದೆ ಬಹಳ ಲೆಂಗ್ದಿ ಆಗಿರುವುದರಿಂದ, ಮತ್ತು ಇದು ಮೊದಲ ವರ್ಷ ನಮಗಾಗಿರೋದ್ರಿಂದ, ಪ್ರಥಮ ಪ್ರಯತ್ನ ನಮಗಾಗಿರೋದ್ರಿಂದ ಬಹುಶಃ ಒಂದು ಸ್ವಲ್ಪ ತಡವಾಗಿದೆ. ಆದರೆ ಮುಂದಿನ ದಿನಮಾನದಲ್ಲಿ ಸೆಪ್ಟೆಂಬರ್ ತಿಂಗಳಿನಲ್ಲೇ ಈ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡ್ತೇವೆ.